ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಚೈತ್ರ ಅಂಡ್ ಗ್ಯಾಂಗ್ ವಂಚನೆ ಮಾಡಿದಂತ ಕೇಸಿಗೆ ಸಂಬಂಧಿಸಿದಂತೆ ಈಗ ಗೋವಿಂದ ಬಾಬು ಪೂಜಾರಿಗೆ ಸಂಬಂಧಿಸಿದಂತ ಡೀಟೇಲ್ ಗೋವಿಂದ ಬಾಬು ಪೂಜಾರಿ 106 ಕೋಟಿ ರೂಪಾಯಿಯ ಒಡೆಯ 300 ಕೋಟಿ ರೂಪಾಯಿ ಆಸ್ತಿಗೆ ಒಡೆಯ ಈ ಗೋವಿಂದ ಬಾಬು ಪೂಜಾರಿ ಗೋವಿಂದ ಬಾಬು ಪೂಜಾರಿಯ ಬಿಸಿನೆಸ್ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಇದೆ ಹೋಟೆಲ್ ಬಿಸಿನೆಸ್ ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಪ್ರದೇಶ ಜಾರ್ಖಂಡ್ ಮತ್ತು ಕರ್ನಾಟಕ ಇಷ್ಟು ಕಡೆ ಹೋಟೆಲ್ ಬಿಸಿನೆಸ್ ಅನ್ನು ಈ ಗೋವಿಂದ ಬಾಬು ಪೂಜಾರಿ ನಡೆಸುತ್ತಾ ಇದ್ದಾರೆ 300 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಗೋವಿಂದ ಬಾಬು ಪೂಜಾರಿ ಹೊಂದಿದ್ದಾರೆ ಅನ್ನೋ ಡೀಟೇಲ್ ಈಗ ಅಂಕಿತ ಗೋವಿಂದ ಬಾಬು ಪೂಜಾರಿ ಅವರ ಸ್ಟೇಟ್ಮೆಂಟ್ ಅನ್ನೇ ನಾವು ಗಮನಿಸಿದರೆ ಅವರು ಹೇಳ್ತಾರೆ ನಾನು ಸಾಲ ಮಾಡಿ ದುಡ್ಡು ಕೊಟ್ಟಿದ್ದೀನಿ ಮತ್ತು ಆ ಸಾಲಕ್ಕೆ ಇವತ್ತಿಗೂ ಕೂಡ ಬಡ್ಡಿ ಕಟ್ಟುವಂತ ಸ್ಥಿತಿಯಲ್ಲಿ ನಾನು ಇದೀನಿ ಅಂತ ಬಟ್ ಆ ಸ್ಥಿತಿ ಇಲ್ವಾ ಗೋವಿಂದ ಬಾಬು ಪೂಜಾರಿ ಅವರಿಗೆ ಬಿಕಾಸ್ 300 ಕೋಟಿಗೂ ಅಧಿಕ ಆಸ್ತಿ ಇದೆ ಅನ್ನೋ ಮಾಹಿತಿಯನ್ನು ನೋಡ್ತಾ ಇದ್ದೀವಿ ರಕ್ಷಕ ಖಂಡಿತವಾಗ್ಲು ಯಾಕೆ ಅಂತಂದ್ರೆ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸಿದಂತ ಪೊಲೀಸರು ಮೊದಲು ದೂರುದಾರರು ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಕಂಪ್ಲೈಂಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವೆಲ್ಲವನ್ನ ಕೂಡ ಪರಿಗಣಿಸುತ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು ಏನು ಅಂತಂದ್ರೆ ನಾನು ಸಾಲ ಮಾಡಿ ಚೈತ್ರ ಕುಂದಾಪುರ ಅವರಿಗೆ ಹಂತ ಹಂತವಾಗಿ ಹಣವನ್ನ ಕೊಟ್ಟಿದ್ದೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು ಇನ್ನೊಂದು ಕಡೆ ಗೋವಿಂದ ಬಾಬು ಪೂಜಾರಿ ಅವರ ಹಿನ್ನೆಲೆ ಯಾರು ಅವರು ಅವರು ಏನು ಬಿಸಿನೆಸ್ ಮಾಡ್ತಾ ಇದ್ರು ಯಾಕೆಂತಂದ್ರೆ ಉದ್ಯಮಿ ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ಅವರ ಹಿನ್ನೆಲೆ ಏನು ಅನ್ನೋದನ್ನ ಕಲೆ ಹಾಕ್ತಾ ಹೋದಂತ ಸಂದರ್ಭದಲ್ಲೂ ಕೂಡ ಅವರು ದೊಡ್ಡ ಉದ್ಯಮಿ ಒಬ್ಬ ಹೋಟೆಲ್ ಬಿಸಿನೆಸ್ ಮ್ಯಾನ್ ಅನ್ನೋದು ಗೊತ್ತಾಗಿದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಆಂಧ್ರ ಹೀಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅವರಿಗೆ ಸಂಬಂಧಿಸಿದಂತ ಹೋಟೆಲ್ ಇದೆ ಹಾಗಾಗಿ ಅವರು ತುಂಬಾ ದೊಡ್ಡ ಉದ್ಯಮಿ ಸುಮಾರು 300 ಕೋಟಿ ಒಡೆಯ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತದ್ದು ಸೋ ಆ ಆಧಾರದ ಮೇಲೂ ಕೂಡ ಈಗಾಗಲೇ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದನ್ನ ಹೊರತುಪಡಿಸಿ ಅಂದ್ರೆ ಇವರು ಯಾವಾಗ ಸಾಲ ಪಡೆಕೊಂಡಿದ್ರು ಈಗಾಗಲೇ ಅವರು ಹೇಳ್ತಾ ಇರುವಂತದ್ದು ನಾನು ಒಂದಷ್ಟು ಇದರ ಮೇಲೆ ಸಾಲವನ್ನ ಪಡೆಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತ ದಾಖಲೆಗಳು ಏನೆಲ್ಲ ಹೇಳ್ತಾ ಇದೆ ಅನ್ನೋದರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಅದನ್ನ ಹೊರತುಪಡಿಸಿ ಈ ದೂರನ್ನ ಕೊಡಬೇಕಾದ್ರೆ ಸಾಕಷ್ಟು ಸರ್ಚ್ ಮಾಡ್ಕೊಂಡಿದ್ದಾರೆ ಗೋವಿಂದ ಬಾಬು ಪೂಜಾರಿ ಅವರು ಅಂದ್ರೆ ಈ ಆರೋಪಿಗಳು ಏನಿದ್ದಾರೆ ಅವರು ಈ ಒಂದು ಪ್ರಕರಣದಲ್ಲಿ ಯಾವ ಯಾವ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಇವರಿಗೆ ಯಾವ ರೀತಿಯಾಗಿ ಮೋಸ ಮಾಡಿದ್ರು ಅನ್ನೋದನ್ನ ಕಂಪ್ಲೇಂಟ್ ಕೊಡೋದಕ್ಕೆ ಮುಂಚೆನೆ ಅವರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ ಹಾಗಾಗಿ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಬೇಕಾದಂತ ಪ್ರತಿಯೊಂದು ಎವಿಡೆನ್ಸ್ ಅನ್ನ ಕೂಡ ಅವರು ಸಬ್ಮಿಟ್ ಮಾಡಿರುವಂತದ್ದು ಅಂದ್ರೆ ಅಧಿಕಾರಿಗಳು ಕೇಳಿರುವಂತ ಕೆಲವೊಂದು ವಿಡಿಯೋ ಫುಟೇಜ್ ಗಳಾಗಿರ್ಬೋದು ಅಥವಾ ಸಿಸಿಟಿವಿಗಳಾಗಿರ್ಬೋದು ಅಥವಾ ಹಣ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳಾಗಿರ್ಬೋದು ಇವೆಲ್ಲವನ್ನ ಕೂಡ ಅಧಿಕಾರಿಗಳ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಅಂದ್ರೆ ಕೊಡುವಂತಹ ಕೆಲಸವನ್ನ ಈಗಾಗಲೇ ಗೋವಿಂದ ಬಾಬು ಪೂಜಾರಿ ಅವರು ಕೂಡ ಮಾಡ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಈಗಾಗಲೇ ಏನು 5 ಕೋಟಿ ರೂಪಾಯಿ ವಂಚನೆ ಆರೋಪ ಹೊತ್ತಿದ್ದಾರಲ್ಲ ಈ ಆರೋಪವನ್ನ ಮಾಡ್ತಾ ಇದ್ದಾರಲ್ಲ ದೂರುದಾರರು ಹಾಗಿದ್ರೆ ಆ ಹಣ ಎಲ್ಲಿಂದ ಬಂತು ಕೇವಲ ಒಂದು ಟಿಕೆಟ್ ಗೋಸ್ಕರ ಸಾಲ ಮಾಡಿ ಅಷ್ಟು ದೊಡ್ಡ ಮೊತ್ತದ ಹಣವನ್ನ ಕೊಡೋದಕ್ಕೆ ಸಾಧ್ಯನಾ ಅದನ್ನ ಹೊರತುಪಡಿಸಿ ದೂರುದಾರರ ಮೇಲೂ ಕೂಡ ಪೊಲೀಸರು ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೊಂದು ದುಡ್ಡೇನು ಏನ್ ಬಿಸ್ನೆಸ್ ಮಾಡ್ತಾ ಇದ್ರು ಇಂದಿರಾ ಕ್ಯಾಂಟೀನ್ ಕಾಂಟ್ರಾಕ್ಟ್ ಕೂಡ ತಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಸೊ ಅದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಕಡೆ ಆರೋಪಿಗಳೇನಿದ್ದಾರೆ ಕಸ್ಟಡಿಯಲ್ಲಿ ಇರುವಂತಹ ಆರೋಪಿಗಳು ಅವರನ್ನ ವಿಚಾರಣೆ ಮಾಡಿದ್ರೆ ಮತ್ತೊಂದು ಕಡೆ ದೂರುದಾರರು ಕೊಟ್ಟಿರುವಂತಹ ಕೆಲವೊಂದು ಅಂಶಗಳೇನಿದೆ ಆ ಒಂದು ಆಧಾರದ ಮೇಲೆ ಈಗಾಗಲೇ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರಕ್ಷಕ್ ಅಂಕಿತ ಇಲ್ಲಿ ಇನ್ನೊಂದು ಅನುಮಾನವೂ ಕೂಡ ಮೂಡುತ್ತೆ ಬಿಕಾಸ್ ಇವರು ವಂಚನೆಗೊಳಗಾಗಿದ್ದೀನಿ ಅಂತ ಗೊತ್ತಾಗಿದ್ದು ಇವರಿಗೆ ಮೇ ತಿಂಗಳಲ್ಲಿ ಅಂದಾಜಾಗಿದೆ ನನಗೆ ಮೋಸ ಮಾಡಿದ್ದಾರೆ ಕಲರ್ ಕಲರ್ ಕಾಗೆ ಹರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಬಟ್ ಇವರು ಕಂಪ್ಲೇಂಟ್ ಕೊಡೋದು ಮೊನ್ನೆ 4 ತಿಂಗಳ ನಂತರ ಇಷ್ಟು ಸಮಯ ಯಾಕೆ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಮಾತುಕತೆಗಳೇನಾದರೂ ಆಗಿದೆಯಾ ಈ ಇಬ್ಬರ ಮಧ್ಯೆ ಅಂದರೆ ಈ ಗ್ಯಾಂಗು ಮತ್ತು ಗೋವಿಂದ ಬಾಬು ಪೂಜಾರಿ ಮಧ್ಯೆ ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ರಕ್ಷಕ ಖಂಡಿತವಾಗ್ಲು ನಾನು ಈಗಾಗಲೇ ಹೇಳ್ದ ಹಾಗೆ ಅವರು ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆನೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ಗ್ಯಾಂಗ್ ಈ ಒಂದು ಪ್ರಕರಣದಲ್ಲಿ ಯಾವ ಯಾವ ಕ್ಯಾರೆಕ್ಟರ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಚೈತ್ರ ಕುಂದಾಪುರ
ಆ ಕ್ಯಾರೆಕ್ಟರ್ ಎಲ್ಲರನ್ನ ಕೂಡ ಭೇಟಿ ಮಾಡಿ ಮಾತನಾಡುವಂತ ಕೆಲಸವನ್ನ ಗೋವಿಂದ ಬಾಬು ಪೂಜಾರಿ ಅವರು ಮಾಡ್ತಾರೆ ಅದರಲ್ಲೂ ಕೂಡ ಆರೋಪಿಗಳು ಏನಿದ್ದಾರೆ ಅವರು ಇನ್ವಾಲ್ವ್ಮೆಂಟ್ ಯಾವ ಯಾವ ತರ ಅವರು ಯಾವಾಗ ಒಂದೊಂದು ಆರೋಪಿಗಳನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಕಂಪ್ಲೇಂಟ್ ಮಾಡ್ತೀನಿ ನನಗೆ ಏನು ಈ ಪ್ರಕರಣದಲ್ಲಿ ನಿಜ ಗೊತ್ತಾಗಬೇಕು ಅನ್ನೋ ವಿಚಾರವನ್ನ ಕೇಳ್ತಾ ಹೋದಂತ ಸಂದರ್ಭದಲ್ಲಿ ತಾನು ಯಾವ ರೀತಿಯಾಗಿ ಮೋಸ ಹೋದೆ ತನ್ನನ್ನ ಯಾವ ರೀತಿಯಾಗಿ ಯಾಮರಿಸಿದ್ರು ಇವೆಲ್ಲದರ ಕಂಪ್ಲೀಟ್ ಚಿತ್ರಣ ಸಿಗುತ್ತೆ ಆ ಸಂದರ್ಭದಲ್ಲಿ ಅವರಿಗೆ ತುಂಬಾ ನೋವಾಗುತ್ತೆ ಯಾಕೆಂತಂದ್ರೆ ಬಿಜೆಪಿ ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದವರು ಸಾಮಾಜಿಕ ಏನು ಕಾರ್ಯಕ್ರಮಗಳಲ್ಲಿ ಆಗ್ತಾ ಇತ್ತು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆಲ್ಲದಕ್ಕೂ ಕೂಡ ಹಣವನ್ನ ಅವರು ಫಂಡ್ ಮಾಡ್ತಾ ಇದ್ದರು ಹಾಗಾಗಿ ಅವರಿಗೆ ಇಷ್ಟೊಂದು ನಿಯತ್ತಾಗಿ ದುಡಿದು ಪಕ್ಷಕ್ಕೋಸ್ಕರ ಇಷ್ಟೊಂದು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನನಗೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಅನ್ಯಾಯ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವರು ಫಸ್ಟ್ ಮಾಡುವ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಲೆಟರ್ ಅನ್ನು ಬರೆಯುವಂತ ಕೆಲಸವನ್ನ ಮಾಡ್ತಾರೆ ಅದರಲ್ಲಿ ಸುಮಾರು 23 ಅಂಶಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅಂದ್ರೆ ತಾನು ಯಾರು ತನ್ನ ಹಿನ್ನೆಲೆ ಏನು ಜೊತೆಗೆ ಯಾರು ಯಾರು ಯಾವ ಯಾವ ರೀತಿಯಾಗಿ ಮೋಸ ಮಾಡಿದ್ರು ಯಾರು ಎಷ್ಟೆಷ್ಟು ಹಣವನ್ನ ಪಡ್ಕೊಂಡ್ರು ಅವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅದಾದ ಬಳಿಕ ಲಾಸ್ಟ್ ಒಂದು ಅಂದ್ರೆ 23 ಪಾಯಿಂಟ್ ನಲ್ಲಿ ಅವರು ಹೇಳ್ತಾ ಇರುವಂತದ್ದು ನಾನೇನೆಲ್ಲ ಆರೋಪವನ್ನ ಮಾಡಿದ್ದೀನಿ ನಾನೇನ್ ದೂರು ಕೊಟ್ಟಿದ್ದೀನಿ ಅದರ ಸಂಪೂರ್ಣ ದಾಖಲೆಗಳು ನನ್ನ ಹತ್ರ ಇದೆ ವಿಡಿಯೋ ಆಗಿರಬಹುದು ಸಿಸಿಟಿವಿ ಆಗಿರಬಹುದು ಅಥವಾ ಉಳಿದ ಎಲ್ಲಾ ಡಾಕ್ಯುಮೆಂಟ್ಸ್ ನಾನು ಮಾಡ್ತಾ ಇರುವಂತ ಆರೋಪಕ್ಕೆ ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಬಳಿ ಇದೆ ಅನ್ನೋ ಉತ್ತರವನ್ನ ಅದರಲ್ಲಿ ನೀಡ್ತಾ ಹೋಗ್ತಾರೆ ಸಂಬಂಧಪಟ್ಟವರು ಅಲರ್ಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಈ ಒಂದು ಲೆಟರ್ ಬರೆದಿರುವಂತದ್ದು 2ನೇ ತಾರೀಕು ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿರುವಂತದ್ದು 8ನೇ ತಾರೀಕು ಸೋ ಕಂಪ್ಲೇಂಟ್ ಆದ ಬಳಿಕ ಪೊಲೀಸರಿಗೆ ಏನೆಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ ಸಿಸಿಬಿ ಅಧಿಕಾರಿಗಳ ಮುಂದೆ ಏನೆಲ್ಲಾ ಸಬ್ಮಿಟ್ ಮಾಡಬೇಕು ಅದನ್ನ ಕೂಡ ಮಾಡಿದ್ದಾರೆ ಸೋ ಇದೆಲ್ಲ ಏನಾಗಿದೆ ಅಂತಂದ್ರೆ ಗೋವಿಂದ ಬಾಬು ಪೂಜಾರಿ ಅವರು ದೂರು ಕೊಡೋದಕ್ಕಿಂತ ಮುಂಚೆನೇ ಆರೋಪಿಗಳ ಹಿನ್ನೆಲೆ ಏನು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾವ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ಹಣ ಯಾರು ಯಾರಿಗೆ ಹೋಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದಲ್ಲದೆ ಚೈತ್ರ ಕುಂದಾಪುರ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾರೆ ಮಾಧ್ಯಮಕ್ಕೆ ಅಂದ್ರೆ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿ ಎಲ್ಲವೂ ಹೊರಗಡೆ ಬರುತ್ತೆ ಈ ಪ್ರಕರಣದ ಹಿಂದೆ ಯಾರು ಯಾರು ಇದ್ದಾರೆ ಸರ್ಕಾರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಯಾರು ಇರ್ತಾರೆ ಅವರ ಎಲ್ಲರ ಹೆಸರು ಬಹಿರಂಗ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಕೊಡ್ತಾ ಹೋದ್ರು ಆ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ ರಕ್ಷಕ್ ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದಿ